ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಅವರು ನಿಧನ ಆಗಿರುವಂಥದ್ದು. ಈ ಬಗ್ಗೆ ಭಾಳಷ್ಟು ವಿಚಾರಗಳು ಅವರ ಆಪ್ತವಲಯದವರು ಸ್ನೇಹಿತರು ಭಾಳಷ್ಟು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನ್ನ ಜೊತೆ ಹಿರಿಯರಾದಂಥ ಗಿರಿಜಾ ಲೋಕೇಶ್ ಅವರು ಇದ್ದಾರೆ, ಮಾತಾಡ್ಸೋಣ. ಅಮ್ಮ, ನಿಜವಾಗ್ಲೂ ಈ ವಯಸ್ಸಲ್ಲಿ ಹೃದಯಾಘಾತ ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಸಾವಾಗಿದೆ, ನಿಧನ ಆಗಿದ್ದಾರೆ ಅನ್ನೋದು ಕೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ತಾವು ಆ ಕುಟುಂಬಕ್ಕೆ ಹತ್ರ ಆದವರು, ಅವ್ರನ್ನ ಭಾಳ ಹತ್ರದಿಂದ ಬಲ್ಲವರು, ಈ ಒಂದು ಸಂದರ್ಭದಲ್ಲಿ ತಾವೇನು ಹೇಳಿಕ್ಕೆ ಇಷ್ಟಪಡೋದು? ಏನು ಹೇಳೋದು ಅಂದರೆ, ಆ ಸುಂದರವಾದ ಒಂದು ಸಂಸಾರನ ಒಂಥರ ಛಿದ್ರ ಆದಂಗೆ ಆಗೋಯ್ತು ರೀ. ತುಂಬಾ ಬೇಜಾರಾಗತ್ತೆ. ಈ ನೋವನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಾವಿರೋವರೆಗೂ ಅಥವಾ ಅವ್ರ ಕುಟುಂಬದವರು ಆ ನೋವನ್ನ ಹೇಗೆ ಸಹಿಸ್ಕೊಳ್ಳೋದು? ತಂದೆ ತಾಯಿ ಮತ್ತು ಅತ್ತೆ ಮಾವ ಎಲ್ಲ ವಯಸ್ಸಾದವರು, ಈಕೆ ಹಿರಿ ಸೊಸೆ, ಎಲ್ಲರ ಜವಾಬ್ದಾರಿ ಆಕೆ ಮೇಲಿತ್ತು. ಒಂದು ಹೆಣ್ಣಿಲ್ಲ ಅಂದರೆ, ಒಂದು ಗಂಡಿಲ್ಲ ಅಂದರೆ ಬದುಕ್ಬೋದು, ಒಂದು ಹೆಣ್ಣಿಲ್ಲ ಅಂದರೆ ಬದುಕೋಕ್ಕೆ ಸಂಸಾರದಲ್ಲಿ ತುಂಬ ಕಷ್ಟ. ಒಂದು ಗಂಡಿಲ್ಲ ಅಂದ್ರೂ ಆ ಹೆಣ್ಣು ದುಡಿದು ಮಕ್ಕಳನ್ನು ಸಾಕಿ ಬೆಳೆಸಿ ದೊಡ್ಡವನ್ನು ಮಾಡಿ ಒಂದು ಹಂತಕ್ಕೆ ತರ್ತಾಳೆ. ಆದರೆ ಗಂಡು ಅಷ್ಟೊಂದು ಅವ್ರಿಗೆ ಇದಿರಲ್ಲ. ಎಲ್ಲೋ ಒಬ್ಬೊಬ್ಬರು ನೂರಕ್ಕೊಬ್ಬರು ಇರೋದು ಅಂಥದ್ದು. ಇವನು ಎಲ್ಲದಕ್ಕೂ ಅವಳ ಮೇಲೆ ಡಿಪೆಂಡ್ ಆಗಿದ್ದ, ಅವಳು ಎಲ್ಲದಕ್ಕೂ ಇವನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ಲು. ಆ ಥರ ಇವ್ರಿಗೆ ಇವ್ರ ಶೂಟಿಂಗು ಅದು ಇದು ಅಂತ ಅಂದ್ಕೊಂಡು ಆ ಜವಾಬ್ದಾರಿ ಇತ್ತು. ಅವಳು ಮನೆ ಅಷ್ಟು ಜನರನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ. ಎಷ್ಟು ಒಂದು ಸುಂದರವಾದ ಹೆಣ್ಣು, ಸರಳವಾದ ಒಂದು ವ್ಯಕ್ತಿತ್ವ, ಮತ್ತು ಯಾವುದೇ ಒಂದು ಕಲ್ಮಶ ಇಲ್ಲ. ಅವ್ರ ನಗುಲೇ ಗೊತ್ತಾಗುತ್ತೆ ನೋಡಿ, ಇದು ನಿಷ್ಕಲ್ಮಶದ ಕಲ್ಮಶ ಇರೋವಂಥ ನಗುನ. ಉಡಾಫೆ ನಗುಗೂ ಆ ಒಂದು ನ್ಯಾಚುರಲ್ ನಗುಗೂ ಎಷ್ಟು ವ್ಯತ್ಯಾಸ ಇರುತ್ತಲ್ವ. ಅಂಥದ್ದು ಆ ಮಗು ನಕ್ಕರೆ ಸಾಕು, ಒಂಥರ ಅಷ್ಟು ಚೆಂದ ಕಾಣೋದು. ಆಮೇಲೆ ಇನ್ನೊಂದು ಏನು ಅಂತಂತಂದರೆ, ನನಗೆ ನನ್ನ ಮಗನ ಬರ್ತಡೆ, ಅವಳ ಬರ್ತಡೆ ಒಂದೇ ದಿನ, June 28. ಆಮೇಲೆ ಇಬ್ಬರು ಒಟ್ಟಿಗೆ ಆಚರಿಸ್ಕೊತಾ ಇದ್ದರು ಆ ಬರ್ತಡೇನ. ಅವಳು ಇಲ್ಲಿ ಬಂದು ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಅವ್ರ ಫ್ರೆಂಡ್ಸ್ ಜೊತೇಲಿ ಹೋಗಿ ಅವ್ರ ಬರ್ತಡೇನ ಆಚರಿಸ್ಕೊತಾ ಇದ್ದಿದ್ದು. ಅದನ್ನಂತೂ ಮರೆಯೋಕೆ ಸಾಧ್ಯ ಇಲ್ಲ. ನಾನು ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲ ಇದಕ್ಕೂ ಹೇಳಿದ್ದೀನಿ. ಆ ಥರ ಒಂದು ಬಾಂಧವ್ಯ ಇತ್ತು ನಮ್ಮ ಮನೇಲಿ. ರಾಘುನಂತೂ ನಾನಂತೂ ರಾಘುನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಆ ಚಿಕ್ಕ ವಯಸ್ಸಲ್ಲೇ ಆ ಹುಡುಗನಿಗೆ ಅಗಾಧವಾದ ಒಂದು ಪ್ರತಿಭೆ, ಇಂಥ ಒಂದು ಹಾಡು ಹೇಳೋದು, ಮತ್ತೊಂದು ಕೂತ್ಕೊಂಡು ಎಲ್ಲ ಮಕ್ಕಳನ್ನು ರಜಾ ದಿನಗಳಲ್ಲಿ ಶಂಕರ್ನಾಗ್ ಅವರು ತೀರ್ಕೊಂಡ ಸಮಯದಲ್ಲಿ ನಾನು ಅವ್ರ ಮನೇಲೇ ಇದ್ದೆ. ಮೈಸೂರಿಂದ ಅಲ್ಲಿಗೆ ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ಶೂಟಿಂಗ್ ಇತ್ತು ಅಂದ್ಬಿಟ್ಟು ಅವ್ರ ಮನೇಲೇ ನಾನು ಇದ್ದೆ ಒಂದೆರಡು ಮೂರು ದಿನ. ಅವಾಗ ಆ ಹುಡುಗ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಕೂತ್ಕೊಂಡು ಹಾಡು ಹೇಳ್ಕೊಡ್ತಾ ಹಾಕೊಂಡು, ಎಷ್ಟು ಚೆನ್ನಾಗಿ ಹಾಡೋದಲ್ಲಪ್ಪ ಇದು, ಎಷ್ಟು ಚೆನ್ನಾಗಿ ಆಡುತ್ತೆ ಅಂತ ಮುದ್ದಾಗಿದ್ದ ಅವನು ಗುಂಡ್ಗುಂಡಿಗೆ, ಎಷ್ಟು ಚೆನ್ನಾಗಿರೋ ಮಗ. ಆಮೇಲೆ ಬೆಳೀತಾ ಬೆಳೀತಾ ಒಂದು ಆರ್ಟಿಸ್ಟ್ ಆದ, ಇದಾದ, ಅವನಿಗೊಂದು ಅವಾರ್ಡ್ ಬಂತು, ಅದು ಇದು ನೋಡಿದಾಗ ಒಂಥರ ಆಶ್ಚರ್ಯ ಆಗೋಯಿತು. ಎಂಥ ಒಳ್ಳೆಯ ಬೆಳವಣಿಗೆ, ಚಿನ್ನೇಗೌಡರಾಗಲಿ ಯಾರೂ ಅಂದ್ಕೊಂಡೇ ಇರಲಿಲ್ಲ ಆ ಮಗು ಅಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ. ಅದು ಬೆಳೆದಾಗ ನಮಗಂತೂ ತುಂಬಾ ಖುಷಿಯಾಯಿತು. ಬಟ್ ದೇವರು ತುಂಬ ಅನ್ಯಾಯ ಮಾಡ್ದೆ ಅಂತ ಅಂತ ಅನಿಸುತ್ತೆ. ನಮ್ಮ ಭಾಳಷ್ಟು ಜನರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ರಾಘು ತುಂಬ ಅಮಾಯಕ, ತುಂಬ ಮುಗ್ಧ, ಸೈಲೆಂಟು, ಅಂಥವ್ನಿಗೆ ಈ ಥರದ್ದು ಒಂದು ಆಗಬಾರ್ದಾಗಿತ್ತು. ಆ ಹುಡುಗಿ ತುಂಬ ಬೆನ್ನೆಲುಬಾಗಿ ನಿಂತಿತ್ತು ಅಂದರೆ, ಸ್ಪಂದನ ಅವರ ಸಾಫ್ಟ್ ನೇಚರ್ ಬಗ್ಗೆ, ಆ ಮಗು ಬಗ್ಗೆ ಇದ್ದಂಥ ಕನ್ಸನ್ನು ಎಲ್ಲರೂ ಅದ್ರ ಬಗ್ಗೆ ನೆನೆಸ್ಕೋತಾ ಇದ್ದಾರಮ್ಮ. ತಮ್ಮ ಜೊತೆಯಲ್ಲಿ ಮಾತುಕತೆ ಆಗಿರುವಂಥದ್ದು ಅಥವಾ ತಮ್ಮ ಜೊತೆಯಲ್ಲಿ ಕಳೆದಂಥ ಕ್ಷಣಗಳ ಬಗ್ಗೆ ತಾವೇನು ಹೇಳ್ತೀರಲ್ಲ? ನಾನು ಎಲ್ಲನೂ ಒಟ್ಟಿಗೆ ಹೇಳಿಬಿಟ್ನಲ್ಲ. ಅವರು ನಮ್ಮ ಮನೇಲಿ ಬರ್ತಡೆ ಆಚರಿಸ್ಕೊತಾ ಇದ್ದಿದ್ದು, ರಾಘು ಬರ್ತಾ ಇದ್ದಿದ್ದು, ಮತ್ತು ಸೃಜನ ಅವನ ಕಾಲು ಎಳಿತಾ ಇದ್ದಿದ್ದು, ಎಷ್ಟು ಏನಪ್ಪ ನೀನು ಎಷ್ಟು ವಯಸ್ಸಾಗಿದೆ ನಿನಗೆ ಅದಕ್ಕೆ ಸಾಕ್ಷಿ ಅಂತ ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರದ್ದು ಒಂದು ಫಿಲಮ್ ತೋರಿಸಿ, ಅದರಲ್ಲಿ ಜಡ್ಜ್ ಪಾತ್ರ ಮಕ್ಕಳು ಪುಟ್ಟ ಮಕ್ಕಳದು, ಅದನ್ನು ತೋರಿಸಿ ನೋಡು ನಿಂಗೆ ಎಷ್ಟು ವಯಸ್ಸಾಗಿದೆ, ಅವ್ರ ಜೊತೆಲೇ ನೀನು ಅವ್ರಿಗೆ ಜಡ್ಜಾಗಿ ಪಾತ್ರ ಮಾಡಿದ್ಯಾ ನೀನು ಅಂತ ಅಂತಂದ್ಬಿಟ್ಟೆಲ್ಲ ರೇಗಿಸಿ, ನಮ್ಮ ಕಲಾವಿದರಲ್ಲೇ ಹಿರಿಯ ನಟ ಇವರು ಅಂತ ಅಂದ್ಬಿಟ್ಟೆಲ್ಲ ರೇಗಿಸಿ ಕಾಲು ಎಳೆದು, ಅಷ್ಟು ಅವರಿರೋ ಕಡೆ ಒಂಥರ ಏನಂದರೆ ಅವ್ರಿಗೆ ಒಂದು ಶತ್ರುಗಳೇ ಇಲ್ಲ ರೀ. ಅವ್ರನ್ನ ಸು ಇವ್ರು ನಂಗೆ ಇಷ್ಟ ಇಲ್ಲಪ್ಪ, ರಾಘು ಅವ್ರು ನಂಗೆ ಇಷ್ಟ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಗಳೇ ಇಲ್ಲ. ಅವರ ಒಂದು ಅವರು ಅಷ್ಟೇ ಒಂದು ಒಂಥರ ಹಂಬಲ್ ಆಗಿರೋರು, ಹಂಬಲ್ನೆಸ್ ಅಂತಂದರೆ ಹಂಬಲ್ನೆಸ್ ಅಂಥ ವ್ಯಕ್ತಿ ಅದು. ಅವರ ತಂದೆ ತಾಯಿ ಎಲ್ಲ ಕಲಿಸ್ಕೊಟ್ಟಿರೋ ಪಾಠ, ಅವ್ರ ತಾಯಿ ನೋಡಬೇಕು ನೀವು, ಅವ್ರು ನೋಡಿದ್ರೇ ಒಂದು ಪೂಜ್ಯ ಭಾವನೆ ಬರುತ್ತೆ. ಇನ್ನು ಚಿನ್ನೇಗೌಡರಂತೂ ಪಾಂಡುರಂಗ ಪಾಂಡುರಂಗ ಅಂದ್ಬಿಟ್ಟು ಯಾವಾಗಲೂ ದೇವರ ನಾಮನ ಹೇಳ್ಕೊಂಡೆ. ಬಟ್ ಅವ್ರಿಗೆ ಎಂಥ ಒಂದು ಆಘಾತ, ಅವರ ಹೆಂಡತಿಗೆ ಮೈಗೆ ಹುಷಾರಿಲ್ಲ, ಅವ್ರಿಗೂ ವಯಸ್ಸಾಗಿದೆ, ಅವರು ಇನ್ನು ಯಾರ ಮೇಲೆ ಅವಲಂಬಿತರಾಗಿರ್ತಾರೆ ಇನ್ನು ಮುಂದೆ? ಇಲ್ಲ ಅವ್ರನ್ನ ಕರೆಸು, ನರ್ಸ್ಗಳನ್ನ ಕರೆಸಿ ಅವ್ರನ್ನ ಕರೆಸಿ ಅಂತಂದ್ಬಿಟ್ಟು ಅವರು ನೋಡ್ಕೊಳ್ಳೋದು, ಸೊಸೆ ನೋಡ್ಕೊಳ್ಳೋದಕ್ಕೂ ಮಗಳಿದ್ದಾಳೆ, ಮಗಳು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅವಳೂ ಅಷ್ಟೇ. ಅಕ್ಕನ ಕಂಡ್ರೆ ರಾಘುಗೆ ತುಂಬಾ ಇಷ್ಟ, ಅವ್ರ ಅಕ್ಕನ ಕಂಡ್ರೆ ಎಲ್ಲದರಲ್ಲೂ ಮುಂದೆ ನಿಂತ್ಕೊಂಡು ಅಕ್ಕ ಕೂಡ ಅವಳಿಗೆ ಅವನಿಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾಳೆ ಗೊತ್ತಾ.
ಅಷ್ಟು ಒಳ್ಳೆ ಹುಡುಗಿ ಅದು, ತುಂಬ ಒಳ್ಳೆ ಹುಡುಗಿ. ಸ್ಪಂದನ ಅವರು ಈ ಥರ ಆಗಿದೆ ಅಂತಂದ್ಬಿಟ್ಟು ತಮಗೆ ತಿಳಿದಂಥದ್ದು ಯಾವಾಗ, ಹೆಂಗೆ ಅದು ವಿಷಯ ನಿಮ್ಗೆ ಜೀರ್ಣ? ಗೊತ್ತಿಲ್ಲ ರೀ, ಮೊನ್ನೆನೂ ನಮ್ಗೆ ಶೂಟಿಂಗ್ ಇತ್ತು, ಹಾಗಾಗಿ ನಾವು ಬಂದು ಊಟ ಮಾಡಿ ಮಲ್ಕೊಂಬಿಟ್ವಿ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ನನ್ನ ಸೊಸೆ ಹೇಳಿದ್ಳು, ಅವಳಿಗೆ ಫೋನ್ ಮಾಡಿ ಯಾರೋ ಹೇಳಿದ್ರಂತೆ ಹಿಂಗೆ ಸ್ಪಂದನ ಹೋಗ್ಬಿಟ್ಲು ಅಂತ. ಅಯ್ಯೋ ಏನಾಗಿತ್ತು, ಅವಳಿಗೇನಾಗಿತ್ತು? ಹೀಗೆ ಬ್ಯಾಂಕಾಕ್ ಹೋಗಿದ್ದಾರೆ ಫ್ರೆಂಡ್ಸು ಮತ್ತು ಕಸಿನ್ಸ್ ಜೊತೆಯಲ್ಲಿ, ಹೇಗಾಗಿದೆ ಅಂತ ಅಂತ ಹೇಳಿದಾಗ ಅವಳಿಗೆ ನನಗೆ ಅಂತೂ ನಾನು ಕಿರ್ಚ್ಕೊಂಡ್ಬಿಟ್ಟೆ. ಆ ಮಗುನ ಆ ಮಗುಗೆ ಸಾಯುವಂಥದ್ದೇನು, ಹೆಲ್ದಿ ಆಗಿದ್ರಪ್ಪ, ಹೆಲ್ದಿ ಆಗಿದ್ರು. ಏನೋ ಒಂದು ರೋಗ, ಬಿ ಪಿ ಇದೆ, ಮತ್ತೊಂದಿದೆ, ಇನ್ನೊಂದಿದೆ ಅಂದರೆ ಹೌದು ಅನ್ಬೋದು. ಎಂಥದೂ ಇಲ್ಲ, ಚೆನ್ನಾಗಿ ಎಂಜಾಯ್ ಮಾಡೋಕ್ಕೆ ಅಂತ ಹೋದವರು ಹಿಂಗೆ ಮೃತದೇಹ ತೊಗೊಂಬರ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ರೀ. ಸುಮ್ಮನೆ ದೇವರು ಮಾಡಿದ ಅನ್ಯಾಯ ಅಂತಲೇ ಹೇಳ್ಬೋದು ನಾನು. ಕಳೆದ ಬಾರಿ ತಾವು ಲಾಸ್ಟ್ ಸ್ಪಂದನ ಅವ್ರನ್ನ ಮಾತಾಡಿಸಿದ್ದು ಆ ಥರದ್ದು ಏನಾದರೂ ಇತ್ತ? ಯಾವಾಗ ಮಾತಾಡಿಸಿದ್ದು? ಅದೇ ಆ ಥರ ಇಲ್ಲವೇ ಇಲ್ಲ. ಒಂದೆರಡು ಅದೇ ನಾನು ಹೇಳಿದ್ದಲ್ಲ, ಬರ್ತಡೆಗೆ ಬರ್ತಾ ಇರಲಿ, ಇನ್ನು ಯಾವಾಗಲಾದರೂ ಪಾರ್ಟಿ ಗಿಟ್ಟಿ ಅಂದರೆ ಹೊರಗಡೆ ಹೋಗೋರು ಅಷ್ಟೇ. ಹೊರತಾಗಿ ನಾವು ಮನೇಲಿ ಸೇರಿದ್ದು ಯಾವುದಿಲ್ಲ. ಮದುವೆ ಮುಂಜಿಗಳಲ್ಲಂತೂ ಸೇರ್ತಾ ಇದ್ವಿ. ಅಂತ ಸಂದರ್ಭ ಬಂದಾಗ ಅವರು ಕರೀತಾ ಇದ್ರು. ಮತ್ತು ಅವ್ರದ್ದು 60 ವರ್ಷದ್ದು 70 ವರ್ಷದ್ದು ಚಿನ್ನಗೌಡದಾದಾಗ ಅವಾಗಲೂ ನಾನು ಹೋಗಿದ್ದೆ ವೆಂಕಟೇಶ್ವರ ದೇವಸ್ಥಾನದಲ್ಲಾದಾಗ ಆಗ ನೋಡಿದ್ದು. ಆಮೇಲೆ ಇನ್ಯಾವುದು ಈ ಇತ್ತೀಚೆಗೆ ಮದುವೆಗೆ ಇದ್ದಲ್ಲಿ ಯಾವುದು ನಾನು ನೋಡಿಲ್ಲ, ನೋಡೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಈ ಸಲ ಬರ್ತಡೆಗೂ ಅವಳು ಬರಲಿಲ್ಲ. ಅವಳು ಬಂದಿದ್ರೆ ಅದಾದರೂ ಒಂದು ನೆನಪಾಗಿರೋದು, ಬರಲಿಲ್ಲ. ನಂದ ಎರಡು ಕುಟುಂಬಗಳಿಗೆ ತಾವು ಹೇಳುವಂಥದ್ದೇನು ಈ ಒಂದು ಸಂದರ್ಭದಲ್ಲಿ ತಮ್ಮ ಮಾತು? ಏನೂ ಹೇಳೋಕ್ಕಾಗಲ್ಲ ರೀ, ಏನೂ ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀವಿ. ಆತ್ಮ ಎಷ್ಟು ಒದ್ದಾಡ್ತಾ ಇರುತ್ತೆ, ಇಲ್ಲೇ ಓಡಾಡ್ತಾ ಇರುತ್ತೆ ಆತ್ಮ. ಆತ್ಮನಯ್ಯೋ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮಗುನ ಬಿಟ್ಟು ಹೇಗೆ ಹೋಗ್ತಿದ್ದೀನಿ ನಾನು ಅಂತ ಬಿಲಿಬಿಲಿಯಿಂದ ಒದ್ದಾಡ್ತಾ ಇರುತ್ತೆ. ನಮ್ಮ ಅತ್ತೆ ಮಾವನ್ನ ಯಾರು ನೋಡ್ಕೋತಾರೆ ಅಂತ ಒದ್ದಾಡ್ತಾ ಇರುತ್ತೆ. ಆತ್ಮ ಸೀದಾ ಮೇಲೆ ಹೊಟ್ಟೋಗ್ಬಿಡತ್ತಾ? ಹೋಗಲ್ಲ. 13 ದಿನದವರೆಗೂ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಅದಕ್ಕೆ ನೀರು ಗೀರು ಎಲ್ಲ ಇಟ್ಟಿರ್ತಾರೆ. ಇದು ದೀಪ ಅದು ಮುಂದೆ ನೀರೆಲ್ಲ ಇಟ್ಟಿರ್ತಾರೆ, ಹಾಲು ಇಟ್ಟಿರ್ತಾರೆ, ಬಂದು ಅದು ಸ್ವೀಕಾರ ಮಾಡುತ್ತೆ ಅಂತ. ಅದು ಖಂಡಿತ ನಿಜ ಅದು. ಆಮೇಲೆ ಬೆಳಗ್ಗೆ ತಿಂಡಿ ಕೊಡಬೇಕಾದ್ರೂ ಅವ್ರಿಗೆ ಇಟ್ಬಿಟ್ಟೇ ಬೇರೆಯವರೆಲ್ಲ ತಿಂಡಿ ತಿನ್ನೋದು. ಆ ಸಮಯದಲ್ಲಿ ಕೈದು ಮಾರ್ಕ್ಗಳು ಆ ಥರ ಈ ಥರ ಎಲ್ಲ ನಾನು ನೋಡಿದ್ದೀನಿ ಗೊತ್ತಾ. ಅದೆಷ್ಟು ನಿಜನೋ ಏನೋ ದೇವರಿಗೆ ಗೊತ್ತು. ಬಟ್ ಆ ಆತ್ಮ ವಿಲಿವಿಲಿ ಅವಳ ಆತ್ಮನೇ ಒದ್ದಾಡ್ತಾ ಇರುತ್ತೆ. ಇನ್ನು ಕುಟುಂಬದವ್ರಿಗೆ ಏನು ಹೇಳಿದೆ, ಅವ್ರ ಈ ನೋವನ್ನು ಅವರು ಸಾಯೋವರೆಗೂ ಈ ನೋವನ್ನಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ರೀ, ಸಾಧ್ಯವೇ ಇಲ್ಲ. ಆದರೆ ಏನು ಮಾಡಬೇಕು, ನಮ್ಮ ಜೀವನ ನಡಿಬೇಕಲ್ಲ. ನಾವಾಗಿ ನಾವು ನಮ್ಮ ಜೀವನ ತೆಕ್ಕೊಳಕ್ಕಾಗಲ್ವಲ್ಲ ಅಲ್ವಾ. ಸೊ ಹಾಗಾಗಿ ಕೊರಗು ಪಾಪ ಆ ಕೊರಗನಲ್ಲಿ ಹೇಗಿರ್ತಾರಪ್ಪ. ಇವಾಗ ನಂಗೆ ಅನಿಸುತ್ತೆ ಎಲ್ಲರಿಗೂ ವಯಸ್ಸಾಗಿರೋದ್ರಿಂದ ಅವ್ರಿಗೆ ಈ ವಿಷಯ ತಲುಪಿದೆಯಾ ಇಲ್ವಾ, ಅವ್ರಿಗೆ ಗೊತ್ತಿದೆಯಾ ಇದು. ಗೊತ್ತಾದರೆ ಅಲ್ವಾ, ಎಂಥ ಒಂದು ಆಘಾತ ಅಲ್ವಾ ರೀ. ನಮಗೇ ಇಷ್ಟ ಆಘಾತ ಆಗಿರ್ಬೇಕಾದ್ರೆ ಅವ್ರಿಗೆ ಹೇಗಾಗಿರ್ಬೋದು ಅಂತಂದ್ಬಿಟ್ಟು ಅವ್ರಿಗೆ ನಾವು ಏನು ಸಾಂತ್ವನ ಹೇಳೋಕ್ಕೆ ಏನೂ ಸಾಧ್ಯ ಇಲ್ಲ. ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಬಂದವರೆಲ್ಲ ಹೋಗಬೇಕು. ಏನೋ ಅವಳ ಅದೃಷ್ಟ ಇದ್ದಿದ್ದೆ ಅಷ್ಟೇ ವರ್ಷ ಅಂತ ತಿಳ್ಕೊಬೇಕು ಅಷ್ಟೇ ಹೊರತು ಇನ್ನೇನೂ ಮಾಡೋಕ್ಕಾಗಲ್ಲ ರೀ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದಿಷ್ಟು ಗಿರಿಜಾ ಲೋಕೇಶ್ ಅವರ ಮಾತುಗಳು. ಸ್ಪಂದನ ಅವರು ಯಾವ ರೀತಿ ಅವ್ರ ಕುಟುಂಬದ ಜೊತೆ ಇದ್ದರು, ಯಾವ ರೀತಿ ಅವ್ರ ಬರ್ತಡೆ ಆಚರಿಸ್ಕೋತಾ ಇದ್ರು, ಯಾವ ರೀತಿ ಒಡನಾಟ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಪಬ್ಲಿಕ್ ಟಿವಿ ವೀಕ್ಷಕರ ಮುಂದೆ ಇಟ್ಟಿರೋದು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.